Good morning and welcome back to the class on state. Ivattu navu elements of state anna nortta idi andre rajyada mukhya amshagalu adralli nalakane amsha sovereignty anta andre paramadhigara anta so paramadhigara bage navu ivattu class maadana okay so ivattina session ina uddesha enandre nimage puna rajyada concept bage nimage telivetike kododu ಮತ್ತು ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಅದರಲ್ಲಿ ನಾಲ್ಕನೇ ಅಂಶವಾಗಿ ಸವರ್ನಿಟಿ ಅಂತ ಪರಮಾಧಿಕಾರದ ಬಗ್ಗೆ ನಾವು ಮಾತಾಡ್ತೀವಿ ಓಕೆ ಸೊ ವಿಲ್ ಸ್ಟಡಿ ಅಬೌಟ್ ದಿ ಸವರ್ನಿಟಿ ಆಸ್ ಎನ್ ಎಲಿಮೆಂಟ್ ಆಫ್ ದ ಸ್ಟೇಟ್ ಈ ಸೆಷನ್ನ ಒಂದು ಔಟ್ಕಮ್ ಏನಿರುತ್ತೆ ಅಂದರೆ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸವರ್ನಿಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟೇಟ್ ಅಂದರೆ ಪರಮಾಧಿಕಾರ ಮತ್ತು ರಾಜ್ಯ ಮಧ್ಯದಲ್ಲಿರುವ ಸಂಬಂಧ ಮತ್ತು ಪರಮಾಧಿಕಾರ ಎನ್ನುವುದು ರಾಜ್ಯಕ್ಕೆ ಏನಕ್ಕೆ ಬೇಕಾಗಿರ್ತದೆ ಬಗ್ಗೆ ನೋಡೋಣ ಎರಡನೇದಾಗಿ ನೋ ದ ಇಂಪಾರ್ಟೆನ್ಸ್ ಆಫ್ ಸವರ್ನಿಟಿ ಅಂದರೆ ಪರಮಾಧಿಕಾರ ಎಷ್ಟು ಮಟ್ಟಿಗೆ ಮುಖ್ಯವಾಗಿದೆ ರಾಜ್ಯದ ಎನ್ನುವ ಒಂದು ಕಾನ್ಸೆಪ್ಟ್ಗೆ ಪರಮಾಧಿಕಾರ ಪಾತ್ರ ಏನು ಅಂತ ಓಕೆ ಆ್ಯಂಡ್ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಟೈಪ್ಸ್ ಆಫ್ ಸವರ್ನಿಟಿ ಓಕೆ ಅನೇಕ ವಿಧಗಳು ಪರಮಾಧಿಕಾರದ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಓಕೆ ಸೊ ಪರಮಾಧಿಕಾರ ಅಂದರೆ ಏನಂದರೆ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್ ಯಾಕಂದರೆ ರಾಜ್ಯ ಮತ್ತು ಬೇರೆ ಅನೇಕ ಸಂಘಟನೆಗಳ ಮಧ್ಯದಲ್ಲಿ ವ್ಯತ್ಯಾಸವನ್ನು ಮಾಡುವ ಒಂದು ಅಂಶನೇ ಪರಮಾಧಿಕಾರ ಅಂತ ಸೊ ಸವರ್ನಿಟಿ ಈಸ್ ಅನ್ ಎಲಿಮೆಂಟ್ ದಟ್ ಡಿಸ್ಟಿಂಗ್ವಿಷಸ್ ಸ್ಟೇಟ್ ಫ್ರಮ್ ಆಲ್ ಅದರ್ ಅಸೋಸಿಯೇಷನ್ಸ್ ಆರ್ ಗ್ರೂಪ್ಸ್ ಏನಿದು ಆಲ್ ಅದರ್ ಗ್ರೂಪ್ಸ್ ಅನ್ ಅಸೋಸಿಯೇಷನ್ ಅಂದರೆ ಯಾಕಂದರೆ ಕೆಲವರು ರಾಜ್ಯವನ್ನು ಕೂಡ ಒಂದು ಸಂಘಟನೆ ಅಂತ ಹೇಳ್ತಾರೆ ಓಕೆ ಯಾವ ಮಟ್ಟಿಗೆ ಕುಟುಂಬ ಎನ್ನೋದು ಒಂದು ಸಂಘಟನೆಯೋ ಸಂಸ್ಥೆಗಳು ಕಾಲೇಜ್ ಎನ್ನೋದು ಇಲ್ಲಾಂದರೆ ವಿದ್ಯಾರ್ಥಿಗಳ ಸಂಘಗಳೇನದು ಫ್ರೆಂಡ್ಶಿಪ್ ಗ್ರೂಪ್ ಎನ್ನೋದು ಇದೆಲ್ಲ ಕೂಡ ಒಂದು ಸಂಘಟನೆನೆ ಓಕೆ ಸೊ ಕೆಲವರು ಏನು ಆರ್ಗ್ಯೂ ಮಾಡ್ತಾರಂದರೆ ರಾಜ್ಯ ಕೂಡ ಹಲವಾರು ಸಂಘಟನೆಗಳ ಥರ ಒಂದು ಸಂಘಟನೆ ಅಂತ ಹೇಳ್ತಾರೆ ಓಕೆ ಸೊ ಯಾವ ಮಟ್ಟಿಗೆ ಫ್ಯಾಮಿಲಿ ಒಂದು ಸಂಘಟನೆಯೋ ಕಾಲೇಜ್ ಒಂದು ಸಂಘಟನೆಯೋ ನಿಮ್ಮ ಟೆಂಪಲ್ಲೋ ಚರ್ಚೋ ಮಾಸ್ಕೋ ಇಲ್ಲ ಮಹಿಳೆಯರ ಸಂಘಗಳು ಯಾವುದೇ ಇದ್ರೂ ಒಂದು ಸಂಘಗಳಾಗಿರ್ತಾರಲ್ಲ ಸೊ ರಾಜ್ಯ ಕೂಡ ಒಂದು ಸಂಘನೇ ಓಕೆ ಸೊ ದೇರ್ ಫೋರ್ ದೇ ಸೇ ದಟ್ ಸ್ಟೇಟ್ ಈಸ್ ಆಲ್ಸೋ ಆ್ಯಂಡ್ ಒನ್ ಅಮಂಗ್ ದ ಅಸೋಸಿಯೇಷನ್ಸ್ ಅಂತ ರಾಜ್ಯನದು ಹಲವಾರು ಸಂಘಟನೆಗಳಲ್ಲಿ ಒಂದು ಸಂಘಟನೆ ಅಂತ ಹೇಳ್ತದೆ ಆದರೆ ಈ ಹಲವಾರು ಸಂಘಟನೆಗಳು ಮತ್ತು ರಾಜ್ಯ ಅನ್ನೋ ಒಂದು ಸಂಘಟನೆಗಳಲ್ಲಿ ವ್ಯತ್ಯಾಸವನ್ನು ಮಾಡೋದು ಯಾವುದಂದ್ರೆ ಪರಮಾಧಿಕಾರ ಓಕೆ ಸೊ ದ ಡಿಸ್ಟಿಂಗ್ವಿಷಿಂಗ್ ಫ್ಯಾಕ್ಟರ್ ಬೇರೆ ಪಡುತ್ತುವ ಒಂದು ಅಂಶ ಯಾವುದಂದ್ರೆ ಸವರ್ನಿಟಿ ಅಂತ ಹೇಳ್ಬೋದು ಓಕೆ ಸವರ್ನಿಟಿ ಅಂದರೆ ಏನು ಸವರ್ನಿಟಿ ಮೀನ್ಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಅತಿಶ್ರೇಷ್ಠವಾದ ಒಂದು ಅಧಿಕಾರ ಸೊ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಏನಕ್ಕೆ ಏನು ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಅಂದರೆ ವಿಚ್ ಎಂಜಾಯ್ಸ್ ಇಂಡಿಪೆಂಡೆನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಬೋತ್ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಂದರೆ ಏನಂದರೆ ಈ ಪರಮಾಧಿಕಾರ ಪಡ್ಕೊಂಡಿರುವ ಪರಮಾಧಿಕಾರ ಮೂಲಕ ರಾಜ್ಯಕ್ಕೆ ಸ್ವಯಂ ಇಂಡಿಪೆಂಡೆಂಟ್ ಆಗಿ ಓಕೆ ನಿರ್ಣಯಗಳು ತಗೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಸೊ ರಾಜ್ಯ ಅನ್ನೋದು ಯಾವುದೇ ಒಂದು ನಿರ್ಣಯಗಳನ್ನು ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಅವರು ನಿರ್ಣಯಗಳು ತಗೊಳ್ಳೋದಕ್ಕೆ ಸಾಧ್ಯವಾಗುವ ಒಂದು ಅಂಶ ಯಾವುದಂದ್ರೆ ಪರಮಾಧಿಕಾರ ಅಂತ ಹೇಳ್ಬೋದು ಯಾಕಂದರೆ ಪರಮಾಧಿಕಾರ ಮುಖಾಂತರ ರಾಜ್ಯಕ್ಕೆ ಒಂದು ಸುಪ್ರೀಂ ಪವರ್ ಅತಿಶ್ರೇಷ್ಠವಾದ ಒಂದು ಅಧಿಕಾರವನ್ನು ಕೊಡ್ತದೆ ಸೊ ಈ ಅತಿಶ್ರೇಷ್ಠವಾದ ಅಧಿಕಾರ ಮುಖಾಂತರವಾಗಿ ಅವರು ಸ್ವಾತಂತ್ರ್ಯದಿಂದ ಏನೇ ಬೇಕಾದರೂ ನ್ಯಾಯಗಳು ರೆಗ್ಯುಲೇಷನ್ಸ್ ನೀತಿಗಳು ಅವರ ಮಕ್ಕಳಿಗೆ ಮಾಡೋದಕ್ಕೆ ಮತ್ತು ಬೇರೆ ದೇಶದ ಜೊತೆಯಲ್ಲಿ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ ಓಕೆ ಸೊ ದೇರ್ ಫೋರ್ ದಿಸ್ ಇಸ್ ದ ಸುಪ್ರೀಂ ಪವರ್ ಇಟ್ ಇಸ್ ಅ ಸ್ಪೆಷಲ್ ಮ್ಯಾಜಿಕಲ್ ಅಂಶ ಅಂತ ಹೇಳ್ಬೋದು ವಿಥೌಟ್ ದಿಸ್ ಸುಪ್ರೀಂ ಪವರ್ ದ ಸ್ಟೇಟ್ ಕ್ಯಾನ್ ನೆವರ್ ಬಿ ಎ ಸ್ಟೇಟ್ ಬಿಕಾಸ್ ಫಾರ್ ಎಕ್ಸಾಂಪಲ್ ಇಂಡಿಯಾ ವಾಸ್ ನಾಟ್ ಎ ಕಂಟ್ರಿ ವಾಸ್ ನಾಟ್ ಎ ಸ್ಟೇಟ್ ಅಂಟಿಲ್ ವಿ ಗಾಟ್ ಫ್ರೀಡಮ್ ಇನ್ 1947 ಓಕೆ ಸೊ 1947ನಲ್ಲಿ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮಗೆ ಪರಮಾಧಿಕಾರ ಸಿಕ್ತು ಆವಾಗ ಮಾತ್ರ ನಾವು ಸುಪ್ರೀಂ ಪವರ್ ಆಗಿದೆ ಓಕೆ ಅದಕ್ಕೆ ಮುಂಚೆ ನಾವು ಇಂಡಿಯಾ ಅಂತ ಒಂದು ದೇಶ ಇತ್ತು ಬಟ್ ವಾಸ್ ನೆವರ್ ಎ ಪೊಲಿಟಿಕಲ್ ಸ್ಟೇಟ್ ಇನ್ ಪೊಲಿಟಿಕಲ್ ಸೈನ್ಸ್ ಓಕೆ ಸೊ ದೇರ್ ಫೋರ್ ಇನ್ ಟರ್ಮ್ಸ್ ಆಫ್ ಸ್ಟೇಟ್ ಬಿ ಹ್ಯಾವಿಂಗ್ ಎ ಪ್ರಾಪರ್ ಸ್ಟೇಟ್ ಹುಡ್ ಒಂದು ರಾಜ್ಯಕ್ಕೆ ಸ್ಟೇಟ್ ಹುಡ್ ಬೇಕಂದರೆ ಸವರ್ನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಓಕೆ ಸೊ ಪರಮಾಧಿಕಾರ ಅನ್ನೋದು ಇಟ್ ಹ್ಯಾಸ್ ಗಾಟ್ ಟೂ ಎರಡು ಅಂಶಗಳಾಗಿ ಮಾಡ್ಬೋದು ಒಂದು ಆಂತರಿಕವಾಗಿರುವ ಇಂಟರ್ನಲ್ ಸವರ್ನಿಟಿ ಅಂತ ಹೇಳ್ತಾರೆ ಇನ್ನೊಂದು ಬಾಹ್ಯ ಸವರ್ನಿಟಿ ಅಂತ
ಆಂತರಿಕವಾಗಿರುವ ಪರಮಾಧಿಕಾರ ಅಂದರೆ ಏನು, ಇಂಟರ್ನಲ್ ಸಾವರಿಟಿ ಅಂದರೆ ಏನಂದರೆ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಟು ರೆಗ್ಯುಲೇಟ್ ಕಂಟ್ರೋಲ್ ಆ್ಯಂಡ್ ಪನಿಷ್ ಆಲ್ ಗ್ರೂಪ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ವಿತಿನ್ ಇಟ್ಸ್ ಟೆರಿಟರಿ. ಅಂದರೆ ಅವರ ಒಂದು ವ್ಯಾಪ್ತಿನಲ್ಲಿ, ರಾಜ್ಯದ ವ್ಯಾಪ್ತಿನಲ್ಲಿ ಆಂತರಿಕವಾಗಿ ರಾಜ್ಯಕ್ಕೆ ಪರಮಾಧಿಕಾರ ಇದೆ ಅಂದರೆ ಏನಂದರೆ ಏನು ಕಾನೂನು ಬೇಕಾದರೂ ಮಾಡೋಕ್ಕೆ ಸಾಧ್ಯವಾಗುತ್ತದೆ, ನಿರ್ಣಯಗಳು ಮಾಡೋಕ್ಕೆ ಸಾಧ್ಯವಾಗುತ್ತದೆ, ನಿರ್ದೇಶಗಳು ಮಾಡೋಕ್ಕೆ ಸಾಧ್ಯವಾಗುತ್ತದೆ, ಅದರ ಜೊತೆಯಲ್ಲಿ ಪನಿಷ್ಮೆಂಟ್ ಕೂಡ ಕೊಡೋದಕ್ಕೆ, ಶಿಕ್ಷೆ ಕೂಡ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಯಾರಿಗೆ ಕೊಡ್ಬೋದು ಶಿಕ್ಷೆ? ವ್ಯಕ್ತಿಗಳಿಗೆ ಕೊಡ್ಬೋದು, ಸಂಘಟನೆಗಳಿಗೆ ಕೊಡ್ಬೋದು, ಸಂಸ್ಥೆಗಳಿಗೆ ಕೊಡ್ಬೋದು. ಆ ಒಂದು ವ್ಯಾಪ್ತಿನಲ್ಲಿ, ಪ್ರದೇಶದಲ್ಲಿ, ವ್ಯಾಪ್ತಿ ಪ್ರದೇಶದಲ್ಲಿ ಯಾರು ಬರ್ತಾರೋ ಅವರೆಲ್ಲರಿಗೂ ಅವರು ಕಾನೂನು ಮಾಡೋದಕ್ಕೆ ಅಧಿಕಾರ ಇದೆ. ವಿಚ್ ಮೀನ್ಸ್ ನೋಬಡಿ ಇಸ್ ಅಬೌವ್ ಸ್ಟೇಟ್. ಓಕೆ, ಸೊ ದೇರ್ ಫೋರ್ ದ ಸ್ಟೇಟ್ ಹ್ಯಾಸ್ ಅ ಕಂಪ್ಲೀಟ್ ಪವರ್ ಟು ಪನಿಷ್ ಎನಿ ಇಂಡಿವಿಜುವಲ್, ಎನಿ ಅಸೋಸಿಯೇಷನ್. ನಾಲ್ಕು ನಮ್ಮ ಕಾಲೇಜಿಗೆ ಬೇಕಾದರೆ ಪನಿಷ್ಮೆಂಟ್ ಕೊಡ್ಬೋದು ರಾಜ್ಯ. ಓಕೆ, ಈಗ ಸಂಘಟನೆಗಳು ಬೇಕಾದರೆ ಮುಚ್ಚಿಬಿಡ್ಬೋದು, ಪೊಲಿಟಿಕಲ್ ಪಾರ್ಟೀಸನ್ನು ಪನಿಷ್ ಮಾಡ್ಬೋದು, ಯಾರು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯವಾಗಿರೋ ಅಧಿಕಾರ ಒಂದು ರಾಜ್ಯಕ್ಕೆ ಕೊಟ್ಟಿರೋದು ಆಂತರಿಕವಾಗಿ. ಸೊ ವಿತಿನ್ ದ ಸ್ಟೇಟ್, ರಾಜ್ಯದ ಒಳಗಡೆ ಏನು ಬೇಕಾದರೂ, ಯಾರಿಗೆ ಏನು ಬೇಕಾದರೂ ಕಾನೂನುಗಳು ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಓಕೆ, ಸೊ ದೇ ಫೋರ್ ನೋಬಡಿ ಕ್ಯಾನ್ ಕ್ವೆಶನ್. ಓಕೆ, ನನ್ನ ಹತ್ರ ಎಷ್ಟು ದುಡ್ಡಿದ್ರು ಸರಿ, ನಾನು ಎಷ್ಟೇ ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್ ಆದರೂ ಸರಿ, ಐ ಕೆನಾಟ್ ಕ್ವೆಶನ್ ದ ಸ್ಟೇಟ್. ಐ ಕ್ಯಾನ್ ಕ್ವೆಶನ್ ದ ಗವರ್ಮೆಂಟ್, ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು. ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು, ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು, ಸ್ಟೇಟ್ ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು. ಆದರೆ ರಾಜ್ಯ ಏನಂದರೆ, ಸ್ಟೇಟ್ ಇಸ್ ಡಿಫ್ರೆಂಟ್ ಫ್ರಮ್ ಗವರ್ಮೆಂಟ್. ಸೊ ಯು ಕೆನಾಟ್ ಕ್ವೆಶನ್ ದ ಸ್ಟೇಟ್ ಬಿಕಾಸ್ ಇಟ್ ಹ್ಯಾಸ್ ಸುಪ್ರೀಂ ಪವರ್ ಆಂತರಿಕವಾಗಿ. ಸೊ ಯಾರು ಬೇಕಾದರೂ ಏನು ಬೇಕಾದರೂ ಪನಿಷ್ಮೆಂಟ್ ಮಾಡೋಕ್ಕಾಗಲಿ, ಅವರಿಗೆ ಒಳ್ಳೇದು ಮಾಡೋಕ್ಕಾಗಲಿ, ಏನು ಕಾನೂನು ಬೇಕಾದರೂ ತಗೊಂಡ್ಬರೋಕ್ಕೆ ಸಾಧ್ಯವಿದೆ ರಾಜ್ಯಕ್ಕೆ. ಬಾಹರಿಗೆ ಪರಮಾಧಿಕಾರ ಅಂದರೆ ಏನು? ಎಕ್ಸ್ಟರ್ನಲ್ ಫ್ರೀಡಮ್, ದ ಫ್ರೀಡಮ್ ಆರ್ ಇಂಡಿಪೆಂಡೆನ್ಸ್ ಆಫ್ ದ ಸ್ಟೇಟ್ ಟು ಚೂಸ್ ಆ್ಯಂಡ್ ಪರ್ಸ್ಯೂ ಇಟ್ಸ್ ಓನ್ ಪಾಲಿಸಿ. ಯಾವ ಒಂದು ನೀತಿ ನಿಯಮಗಳನ್ನು ಬೇಕಾದರೂ ಅವರು ಮುಂದುವರ್ಸೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಯಾವ ಸಂಬಂಧದಲ್ಲಿ? ಇನ್ ಡೀಲಿಂಗ್ ವಿತ್ ಅದರ್ ನೇಷನ್ಸ್, ಬೇರೆ ದೇಶಗಳ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸುವಾಗ, ಒಪ್ಪಂದಗಳು ಮಾಡುವಾಗ ಅವರು ಏನು ಬೇಕಾದರೂ ಮಾಡ್ಬೋದು ವಿಥೌಟ್ ಬೀಯಿಂಗ್ ಸಬ್ಜೆಕ್ಟ್ ಟು ಔಟ್ ಸೈಡ್ ಪ್ರೆಷರ್ ಆ್ಯಂಡ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್. ಯಾರೂ ಕೂಡ ಬಾಹರಿಗವಾಗಿ ಅವರಿಗೆ ಯಾವುದೇ ಒಂದು ಒತ್ತಡವನ್ನು ಆಗಲಿ, ಯಾವುದೇ ಒಂದು ಪ್ರಭಾವವನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಪರಮಾಧಿಕಾರ ಅಂದರೆ, ಬಾಹರಿಗೆ ಪರಮಾಧಿಕಾರ ಅಂದರೆ ಒಂದು ರಾಜ್ಯಕ್ಕೆ ಬೇರೆ ದೇಶಗಳ ಜೊತೆಯಲ್ಲಿ ಯಾವುದೇ ಒಂದು ನೀತಿಗಳ ನಿಯಮಗಳನ್ನು, ಪಾಲಿಸಿಗಳನ್ನು ಫಾಲೋ ಮಾಡೋದಕ್ಕೆ ಅವರಿಗೆ ಸಂಪೂರ್ಣವಾದ ಅಧಿಕಾರ ಇದೆ. ಮತ್ತು ಯಾರೂ ಕೂಡ ಬಾಹರಿಗವಾಗಿ ಅವರು ಒತ್ತಡ ಹಾಕಲಿ, ಇಲ್ಲ ಪ್ರಭಾವ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದೇರ್ ಫೋರ್ ದೇರ್ ಇಸ್ ನೋ ಪ್ಯಾರಲಲ್ ಅಥಾರಿಟಿ ವಿತ್ ಇನ್ ದ ಸ್ಟೇಟ್. ಆಂತರಿಕವಾಗಿ ಯಾರು ಇನ್ನೊಂದು ಅಧಿಕಾರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಟೈಮಲ್ಲಿ ಬಾಹರಿಗವಾಗಿ ಕೂಡ ರಾಜ್ಯಕ್ಕೆ ಮೀರಿ ಏನು ಯಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ದಟ್ ಈಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್. ಓಕೆ, ಬಟ್ ದ ಕ್ವೆಶನ್ ಇಸ್, ಸಮಟೈಮ್ಸ್ ದ ಸ್ಟೇಟ್ ಮೇ ಆಕ್ಸೆಪ್ಟ್ ವಿಲ್ಲಿಂಗ್ಲಿ ಸರ್ಟನ್ ಆಬ್ಲಿಗೇಷನ್ಸ್ ಫ್ರಮ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಲೈಕ್ UN. ಕೆಲ ಟೈಮ್ ನಾವು ಕೇಳ್ತೀವಿ, ಸರ್ ಬಾಹರಿಗವಾಗಿ ನಾವು ಏನು ಬೇಕಾದರೂ ಮಾಡ್ಬೋದು ಅಂದರೆ ರಾಜ್ಯ ಏನು ಬೇಕಾದರೂ ಮಾಡ್ಬೋದಾ ಅಂತ. ಕೆಲ ಟೈಮಲ್ಲಿ ನಮಗೆ ಕೆಲ ವಿಷಯಗಳು ಸೀಮಿತವಾಗಿರ್ತದೆ. ಏನಂದರೆ ಅಂತಾರಾಷ್ಟ್ರೀಯ ಸಂಸ್ಥೆನಲ್ಲಿ ನಾವು ಭಾಗವಹಿಸೋದ್ರಿಂದ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ನಾವು ವಿಶ್ವಸಂಸ್ಥೆನಲ್ಲಿ ನಾವು ಮೆಂಬರ್ ಆಗಿರೋದ್ರಿಂದ, ಸದಸ್ಯ ಆಗಿರೋದ್ರಿಂದ ವಿಶ್ವಸಂಸ್ಥೆ ನಮಗೆ ಕೆಲ ವಿಷಯಗಳು ಹೇಳ್ಬೋದು. ನೀವು ಮಾಡ್ತಾ ಇರೋದು ಸರಿಯಲ್ಲ, ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಪರಿಸರನ ಎನ್ವೈರನ್ಮೆಂಟ್ ನೀವು ಇಷ್ಟೇ ನೀವು ಪೊಲ್ಯೂಷನ್ ಮಾಡಿಸ್ಬೇಕು, ಇಲ್ಲಾಂದರೆ ಇವ್ರ ಜೊತೆ ಹಿಂಗೆ ಇರಬೇಕು ಅಂತ ಕೆಲ ಆಬ್ಲಿಗೇಷನ್ಸ್, ಕೆಲ ಆಬ್ಲಿಗೇಷನ್ಸ್ ಅಂದರೆ ಏನಂದರೆ ಕೆಲ ವಿಷಯಗಳನ್ನು ಹೇಳ್ಬೋದು. ಓಕೆ, ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಾವು ಮೆಂಬರ್ ಆಗಿರೋದ್ರಿಂದ ವಿಶ್ವಸಂಸ್ಥೆ ನಮಗೇನಾದರೂ ಒಂದು ಗೈಡ್ಲೈನ್ಸ್ ಕೊಡ್ಬೋದು, ಈ ಥರ ಮಾಡಿ ಆ ಥರ ಮಾಡಬಾರ್ದು ಅಂತ ಹೇಳ್ಬೋದು. ಆದರೆ ಅದನ್ನು ನಾವು ಸ್ವಯಂ ಇಚ್ಛೆಯಿಂದ ನಾವು ಅದನ್ನು ಒಪ್ಕೊಂಡಿರೋದ್ರಿಂದ ಅದು ನಾವು ಅದು ಪರಮಾಧಿಕಾರ ಉಲ್ಲಂಘನೆ ಆಗಿದೆ ಅಂತ ಅರ್ಥ ಇಲ್ಲ. ಓಕೆ, ಸೊ ಇಟ್ ಈಸ್ ಓನ್ಲಿ ವಿಲ್ಲಿಂಗ್ ಅಕ್ಸೆಪ್ಟೆನ್ಸ್, ವಿಲ್ಲಿಂಗ್ಲಿ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ವಿಶ್ವಸಂಸ್ಥೆ ಏನಾದರೂ ನಮಗೆ ನಿರ್ದೇಶನಗಳು, ಮಾರ್ಗದರ್ಶನಗಳು ಏನಾದರೂ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಪ್ಯಾಂಡಮಿಕ್, ಇವಾಗ ಕೊರೋನಾ ಬಂದಿದೆ, ಅದರಿಂದ ಯಾರು ಹೊರಗಡೆ ಹೋಗಬಾರ್ದು, ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಹೆಲ್ತ್ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಲ್ಲಾಂದರೆ ವಿಶ್ವಸಂಸ್ಥೆಯಿಂದ ನಮಗೆ ಏನಾದರೂ ಮಾರ್ಗದರ್ಶನಗಳು ಬಂದರೆ ಅದನ್ನು ಒಪ್ಕೊಳ್ತೀವಿ. ಅದು ಒಪ್ಕೊಳ್ತೀವಿ ಅನ್ನೋದಕ್ಕೋಸ್ಕರ ನಮಗೆ ಪರಮಾಧಿಕಾರ ಇಲ್ಲ ಅಂತ ಅರ್ಥ ಇಲ್ಲ. ಅವ್ರು ಪ್ರಭಾವ ಮಾಡ್ತಾ ಇದ್ದಾರೆ, ಇಲ್ಲ ಒತ್ತಡ ಬರ್ತಾ ಇದೆ ಅಂತ ನಮಗೆ ಪರಮಾಧಿಕಾರ ಇಲ್ಲ ಅಂತ ಅಲ್ಲ. ಯಾಕಂದರೆ ಒಂದು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಆಗಲಿ, ಇಲ್ಲ ಬೇರೆ ಏನೇ ಒಂದು ಅಂತಾರಾಷ್ಟ್ರೀಯ Group 7, Group 9, Group 11 ಆ ಥರ, ಇಲ್ಲ ಯುನೆಸ್ಕೋ, ಇಲ್ಲಾಂದರೆ ವಾಟ್ ಯು ಕಾಲ್ ಸಾರ್ಕ್,
ಓಕೆ ನಾಫ್ತಾ ಯುರೋಪಿಯನ್ ಯೂನಿಯನ್ ಈ ಥರ ಯಾವುದೇ ಒಂದು ಸಂಘಟನೆ ಅಂತಾರಾಷ್ಟ್ರೀಯ ಸಂಘಟನೆ ನಾವು ಸದಸ್ಯರಾಗುವಾಗ ಅದರಾದ ಕೆಲ ನಿಯಮಗಳು ನೀತಿಗಳು ಇರ್ತಿದೆ ಅದರದ್ದು ಪಾಲಿಸಬೇಕಾಗಿರೋ ನಮ್ಮ ಒಂದು ಸ್ವಯಂ ಇಚ್ಛೆಯಿಂದ ಮಾಡ್ತಾ ಇರೋದು ಒಂದು ಅಬ್ಲಿಗೇಷನ್ ಅದು ಅದರಿಂದ ನಮ್ಮ ಪರಮಾಧಿಕಾರ ಇಲ್ಲ ಅಂತ ಅರ್ಥ ಇಲ್ಲ ಓಕೆ ಸೊ ಪರಮಾಧಿಕಾರ ಡೆಫಿನೆಟ್ಲಿ ಎಲ್ಲ ರಾಜ್ಯಗಳಿಗಿದೆ ಆದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ವಿಶ್ವಸಂಸ್ಥೆಗಳಲ್ಲಿ ಕೆಲ ಮಾರ್ಗದರ್ಶನಗಳನ್ನು ಕೊಡುವಾಗ ಅದನ್ನು ನಾವು ಫಾಲೋ ಮಾಡಲೇಬೇಕು ಸೊ ಕೊರೋನಾ ಟೈಮಲ್ಲಿ ಎಷ್ಟೋ ಮಾರ್ಗದರ್ಶನಗಳು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಗೆ ಕೊಟ್ಟಿದೆ ಅದನ್ನೆಲ್ಲ ನಾವು ಪಾಲಿಸಿದ್ದೀವಿ ಅದರಿಂದ ನಾವು ಬೇರೆ ದೇಶಗಳ ಮಾತು ನಾವು ಕೇಳ್ತಾ ಇದ್ದೀವಿ ನಮಗೆ ಅಧಿಕಾರ ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತ ಅಲ್ಲ ಅಂತ ಓಕೆ ಸೊ ದ ರೈಟ್ ಟು ಯೂಸ್ ದ ಲೆಜಿಟಿಮೇಟ್ ಫೋರ್ಸ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಪ್ರಿಯೋರಿಟಿ ಆಫ್ ದ ಸ್ಟೇಟ್ ಪ್ರಿಯೋರಿಟಿ ಅಂದರೆ ಒಂದು ವಿಶಿಷ್ಟವಾದ ಅಧಿಕಾರ ರಾಜ್ಯಕ್ಕೆ ಒಂದು ಕಾನೂನಿನ ಅಧಿಕಾರವನ್ನು ಕೊಟ್ಟಿದ್ದಾರೆ ಏನಂದ್ರೆ ಫೋರ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಜೀವನವನ್ನು ತೆಗೆದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ನಮ್ಮನ್ನು ಸಾಯಿಸೋದಕ್ಕೆ ಅಧಿಕಾರ ಇಲ್ಲ ಆದರೆ ಸ್ಟೇಟ್ ಕ್ಯಾನ್ ಗಿವ್ ಡೆತ್ ಸೆಂಟೆನ್ಸ್ ಟು ಅಸ್ ಓಕೆ ಸೊ ದ ರೈಟ್ ಟು ಯೂಸ್ ಲೆಜಿಟಿಮೇಟ್ ಫೋರ್ಸ್ ಅಂದರೆ ಕಾನೂನಿಯ ಒತ್ತಡ ಕಾನೂನಿಯ ಅಧಿಕಾರವನ್ನು ನಮ್ಮ ವಿರುದ್ಧವಾಗಿ ಯೂಸ್ ಮಾಡೋದಕ್ಕೆ ಕೇವಲ ರಾಜ್ಯಕ್ಕೆ ಮಾತ್ರ ಅಧಿಕಾರ ಇದೆ ನಮ್ಮ ತಂದೆ ತಾಯಿ ನಮ್ಮ ಕಾಲೇಜು ನಮ್ಮ ಮೇಸ್ಟ್ರು ನಮ್ಮ ಫ್ರೆಂಡ್ಸ್ ಯಾರಿಗೂ ಇಲ್ಲ ಅಂದರೆ ಪರಮ ಅಧಿಕಾರ ಅಧಿಕಾರ ಇರ್ಬೋದು ಮನೆಯಿಂದ ಹೊರಗಡೆ ತಲ್ಲಬಹುದು ನಿಮ್ಮನ್ನು ಓಕೆ ಕಾಲೇಜಿಂದ ಹೊರಗಡೆ ನಿಮಗೆ TC ಕೊಡ್ಬೋದು ಆದರೆ ನಿಮ್ಮ ಜೀವನಕ್ಕೆ ಪ್ರಶ್ನೆ ಬರುವ ವಿಷಯಗಳನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಒಂದು ಸುಪ್ರೀಂ ಪವರ್ ಇರೋದು ಕೇವಲ ರಾಜ್ಯಕ್ಕೆ ಮಾತ್ರ ಓಕೆ ಸೊ ಇಟ್ ಈಸ್ ಇಲ್ಲಿ ಯೂನಿವರ್ಸಲಿ ಅಡ್ಮಿಟೆಡ್ ಫ್ಯಾಕ್ಟ್ ದಟ್ ಎ ಸವರಿನ್ ಸ್ಟೇಟ್ ಇಸ್ ಲೀಗಲಿ ಕಾಂಪಿಟೆಂಟ್ ಟು ಇಶ್ಯೂ ಎನಿ ಕಮ್ಯಾಂಡ್ ವಿಚ್ ಇಸ್ ಬೈಂಡಿಂಗ್ ಆನ್ ಆಲ್ ಸಿಟಿಸನ್ಸ್ ಅಂಡ್ ಅಸೋಸಿಯೇಷನ್ಸ್ ಯೂನಿವರ್ಸಲಿ ವಿಶ್ವದಲ್ಲಿ ಎಲ್ಲರೂ ಒಪ್ಕೊಂಡಿರುವ ವಿಷಯ ಇದು ರಾಜ್ಯಗಳಿಗೆ ಪರಮಾಧಿಕಾರ ಇದೆ ಏನು ಪರಮಾಧಿಕಾರ ಕಾನೂನಿಯ ಅಧಿಕಾರ ಏನಕ್ಕೆ ಮಾಡೋದಕ್ಕೆ ಟು ಇಶ್ಯೂ ಎನಿ ಕಮ್ಯಾಂಡ್ಸ್ ಯಾವ ಆದೇಶಗಳು ಬೇಕಾದರೂ ಕೊಡ್ಬೋದು ನಾಳೆ ರಾಜ್ಯ ನನಗೆ ಇಲ್ಲಿಂದ ದೇಶವನ್ನು ಬಿಟ್ಟು ಹೋಗಂತ ನನಗೆ ಆದೇಶ ಕೊಡ್ಬೋದು ಇಲ್ಲಾಂದರೆ ನನಗೆ 10 ತಿಂಗಳು ಜೈಲು ಕೊಡ್ಬೋದು ಏನಾದರೂ ತಪ್ಪು ಮಾಡಿದ್ರೆ ಇಲ್ಲಾಂದರೆ ರಾಜ್ಯ ನನಗೆ ನಾಳೆಯಿಂದ ನೀವು ಮಿಲಿಟರಿಲಿ ಜಾಯಿನ್ ಮಾಡಬೇಕು ಅಂತ ನನಗೆ ಆದೇಶಗಳನ್ನು ಮಾಡ್ಬೋದು ಓಕೆ ಇಲ್ಲಾಂದರೆ 1 ತಿಂಗಳಿಗೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂತ ರಾಜ್ಯವನ್ನು ಹೇಳ್ಬೋದು ಯಾಕಂದರೆ ಆ ಲೀಗಲ್ ಅಥಾರಿಟಿ ಏನಿದೆಯಲ್ಲ ಅದು ರಾಜ್ಯಕ್ಕೆ ಮಾತ್ರ ಇದೆ ಇದು ವಿಶ್ವದಲ್ಲಿ ಎಲ್ಲರೂ ಒಪ್ಕೊಂಡಿರೋ ಒಂದು ವಿಷಯ ಸೊ ನಾಳೆ ಸಂಘಟನೆ ನಾಳೆಗೆ ನಮ್ಮ ಕಾಲೇಜಿಗೆ ಹೇಳ್ಬೋದು ನೀವು ಆ ಕಾಲೇಜಿನ 1 ತಿಂಗಳಿಗೆ ಮುಚ್ಚಿಬಿಟ್ಟು ನೀವು ಕೊರೋನಾ ಪೇಷಂಟ್ಸ್ ಕೊಡಿ ಅಂತ ರಾಜ್ಯ ನಾಳೆ ಹೇಳ್ಬೋದು ನಾವು ಕಾಲೇಜ್ ಏನೇ ಹೇಳೋಕ್ಕಾಗಲ್ಲ ಇಲ್ಲಾಂದರೆ ಒಂದು ಸಂಘಟನೆಗೆ ಮಹಿಳೆಯರ ಸಂಘ ಆಗಲಿ ವಿದ್ಯಾರ್ಥಿ ಸಂಘಗಳಾಗಲಿ ನಾಳೆಯಿಂದ ನೀವೆಲ್ಲರೂ ಕ್ಲಾಸ್ ಬಂದುಬಿಟ್ಟು ಬೆಳಗ್ಗೆನೆ ಕ್ಲಾಸ್ ಬಂದು ಅಟೆಂಡ್ ಮಾಡಬೇಕು ಅಂತ ಹೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಓಕೆ ಯಾವ ಸಂಘಟನೆ ಆಗಲಿ ಯಾವ ವ್ಯಕ್ತಿಗಳಾಗಲಿ ಅವರ ಮೇಲೆ ಒಂದು ಕಾನೂನಿಯ ಅಧಿಕಾರವನ್ನು ಚಲಾಯಿಸೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ ಈ ಇಂಥ ಒಂದು ಮಹಾ ಅಧಿಕಾರವನ್ನು ನಾವು ಪರಮಾಧಿಕಾರ ಅಂತ ನಾವು ಹೇಳ್ತೀವಿ ಓಕೆ ಸೊ ಎ ಸ್ಟೇಟ್ ವಿಚ್ ಎಂಜಾಯ್ಸ್ ಇಂಡಿಪೆಂಡೆನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಬೋತ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಇಸ್ ಕಾಲ್ಡ್ ಸಾವರಿನ್ ಅಂದರೆ ಯಾವ ರಾಜ್ಯಕ್ಕೆ ಒಂದು ಸ್ವಾತಂತ್ರ್ಯ ಇದೆಯೋ ನಿರ್ಣಯಗಳು ಮಾಡುವ ಸ್ವಾತಂತ್ರ್ಯ ನಿರ್ದೇಶನ ಮಾಡುವ ಸ್ವಾತಂತ್ರ್ಯ ಬಾಹ್ಯವಾಗಿ ಆಂತರಿಕವಾಗಿ ಒಂದು ರಾಜ್ಯಕ್ಕೆ ಈ ಅಧಿಕಾರ ಇರುವಾಗ ಅಂಥ ರಾಜ್ಯವನ್ನು ನಾವು ಸವರಿನ್ ಸ್ಟೇಟ್ ಅಂತ ಕರಿತೀವಿ ಸವರಿನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಸ್ ಐ ಟೋಲ್ಡ್ ಯು 1947 ಮುಂಚೆ ಇಂಡಿಯಾ ವಾಸ್ ಅಂಡರ್ ದ ಬ್ರಿಟಿಷ್ ರೂಲ್ ಆ್ಯಂಡ್ ಡಿಡ್ ನಾಟ್ ಪೊಸೆಸ್ ಎನಿ ಸವರಿನಿಟಿ ನಮಗೆ ಯಾವುದೇ ಒಂದು ಪರಮಾಧಿಕಾರ ಇರಲಿಲ್ಲ ನಮ್ಮ ಒಂದು ರಾಜಕೀಯ ವಿಷಯಗಳ ಬಗ್ಗೆ ಆರ್ಥಿಕ ವಿಷಯಗಳ ಬಗ್ಗೆ ನಿರ್ಣಯಗಳು ಮಾಡೋದಕ್ಕೆ ನಮಗೆ ಯಾವುದೇ ಅಧಿಕಾರ ಇರಲಿಲ್ಲ ಯಾಕಂದರೆ ದೇಶ ನಮ್ಮದಾದರೂ ಕೂಡ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಿದ್ದು ಬ್ರಿಟಿಷ್ನವರು ಅದರಿಂದ ಬ್ರಿಟಿಷ್ನವರೇ ನಮ್ಮನ್ನು ಆಳ್ವಿಕೆ ಮಾಡ್ತಾಯಿದ್ರು ನಮ್ಮ ದೇಶಕ್ಕೆ ಯಾವುದೇ ಒಂದು ಪರಮಾಧಿಕಾರ ಇರಲಿಲ್ಲ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ನಮಗೆ ಪರಮಾಧಿಕಾರ ಬಂತು ಆವತ್ತಿಂದ ನಾವು ನಮ್ಮ ಆರ್ಥಿಕ ವಿಷಯಗಳಾಗಲಿ ಧಾರ್ಮಿಕ ವಿಷಯಗಳಾಗಲಿ ಯಾವುದೇ ಒಂದು ರಾಜಕೀಯ ವಿಷಯಗಳಾಗಲಿ ನಾವು ನಿರ್ಣಯಗಳು ಮಾಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ನಮಗೆ ಪರಮಾಧಿಕಾರ ಇರಲಿಲ್ಲ ಸೊ ಎಕ್ಸ್ಟರ್ನಲ್ ಸಮಿಟೀಸ್ ಅಂದರೆ ಏನು ಅಂದರೆ ನಮಗೆ ಒಂದು ಸ್ವಾತಂತ್ರ್ಯ ಬಾಹ್ಯವಾಗಿರುವ ಸ್ವಾತಂತ್ರ್ಯ ಟು ಚೂಸ್ ಅಂಡ್ ಪರ್ಸ್ಯೂ ಏನೇ ಪಾಲಿಸಿ ಏನೇ ನೀತಿಗಳ ನಿಯಮಗಳನ್ನು ಬೇರೆ ದೇಶಗಳ ಜೊತೆಯಲ್ಲಿ ನಾವು ಯಾವುದು ಬೇಕಾದರೂ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಚೀನಾ ಜೊತೆಯಲ್ಲಿ ನಾವು ಯಾವ ಥರ ಇರಬೇಕು ಪಾಕಿಸ್ತಾನ್ ಜೊತೆಯಲ್ಲಿ ಯಾವ ಥರ ಇರಬೇಕು ಇಲ್ಲಾಂದರೆ USA ಜೊತೆಯಲ್ಲಿ ನಾವು ಯಾವ ಥರ ನಾವು ಸಂಬಂಧವನ್ನು ಬೆಳೆಸಬೇಕು ಅನ್ನೋದಕ್ಕೆ ಯಾವುದೇ ಹೊರಗಡೆ ಇರುವ ರಾಜ್ಯಗಳು ನಮ್ಮ ಮೇಲೆ ಯಾವುದೇ ಒತ್ತಡವನ್ನು ಪ್ರಭಾವವನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ಇರುವಾಗ ನಮಗೆ ಬಾಹ್ಯವಾಗಿರುವ ಪರಮಾಧಿಕಾರ ಇದೆ ಅಂತ ಅರ್ಥ ಅದೇ ಸಮಯದಲ್ಲಿ ಆಂತರಿಕವಾಗಿ ಕೂಡ ನಮಗೆ ದ ಫ್ರೀಡಮ್ ಟು ಫಾರ್ಮ್ ಪಾಲಿಸೀಸ್ ಇಂಟರ್ನಲ್ಲಿ ಆಂತರಿಕವಾಗಿ ನಾವು ಯಾವುದೇ ನೀತಿ ನಿಯಮಗಳನ್ನು ನಾವು ಆಯ್ಕೆ ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದ್ದರೆ ಅದನ್ನು ನಾವು ಇಂಟರ್ನಲ್ ಸಾವರಿಟಿ ಅಂತ ಕರಿತೇವೆ ಓಕೆ ಸೊ ಕೊನೆಯಲ್ಲಿ ವಾಟ್ ಈಸ್ ದಿಸ್ ಸಾವರಿಟಿ
ಸವರ್ನಿಟಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಬಿಕಾಸ್ ಈ ಅಂಶ ಮುಖಾಂತರನೇ ನಾವು ರಾಜ್ಯ ಮತ್ತು ಬೇರೆ ಸಂಘಟನೆಗಳು ಮತ್ತು ಸಂಸ್ಥೆಗಳ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ತೀವಿ. ಅದರಿಂದ ರಾಜ್ಯನದು ಈ ಎಲ್ಲ ಸಂಸ್ಥೆ ಸಂಘಟನೆಗಳಿಗಿಂತ ಉಚಿತವಾದ ಒಂದು ಸಂಘಟನೆ ಅಂತ ನಾವು ಹೇಳಬಹುದು. ಯಾಕೆಂದರೆ ರಾಜ್ಯಕ್ಕೆ ಮಾತ್ರ ಪರಮಾಧಿಕಾರ ಇದೆ. ನಮ್ಮ ಕಾಲೇಜಿಗಾಗಲಿ, ನಮ್ಮ ವಿದ್ಯಾರ್ಥಿಗಳ ಸಂಘಟನೆಗಳಿಗಾಗಲಿ, ಇಲ್ಲ ಫ್ರೆಂಡ್ಸ್ ಕ್ಲಬ್ಗಾಗಲಿ, ಯಾವುದೇ ಒಂದು ಸಂಸ್ಥೆಗೆ ಕೂಡ ಪರಮಾಧಿಕಾರ ಇಲ್ಲ. ಅವರು ಹೆಚ್ಚುಮೆಚ್ಚು ಹೋದ್ರೂ ಕೂಡ ನಿಮ್ಮ ಆ ಸಂಘಟನೆಗಳಿಂದ ಒಂದು ಟೀಮಿಂದ ನಿಮ್ಮನ್ನು ಹೊರಗಡೆ ಹಾಕಬಹುದು ಹೊರತು ನಿಮ್ಮ ಮನೆಯಿಂದ ಹೊರಗಡೆ ಹಾಕಬಹುದು ಹೊರತು ನಿಮ್ಮನ್ನ ಸಾಯಿಸೋ ಅಧಿಕಾರ ಯಾವ ಸಂಘಟನೆಗಳಿಗೂ ಇಲ್ಲ. ಕೇವಲ ನಿಮ್ಮನ್ನು ಆಳ್ವಿಕೆ ಮಾಡುವ ಅಧಿಕಾರ ಯಾವ ಸಂಘಟನೆಗೂ ಇಲ್ಲ, ಕೇವಲ ರಾಜ್ಯಕ್ಕೆ ಮಾತ್ರ ಇದೆ. ಬಿಕಾಸ್ ದೇ ಹ್ಯಾವ್ ಪರಮಾಧಿಕಾರ. ಆ್ಯಂಡ್ ಸವರ್ನಿಟಿ ಮೀನ್ಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್. ಈ ಅಧಿಕಾರಕ್ಕಿಂತ ಮೇಲೆ ಅಧಿಕಾರ ಬೇರೆ ಯಾವುದೂ ಇಲ್ಲ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಅ ಸುಪ್ರೀಂ ಪವರ್ ಅಂತ. ಅತಿ ಹೆಚ್ಚು ಒಂದು ಅಧಿಕಾರವನ್ನು ನಾವು ಸುಪ್ರೀಂ ಪವರ್ ಅಂತ ಹೇಳ್ತೀವಿ. ಸೊ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಇಸ್ ಕಾಲ್ಡ್ ಸವರ್ನಿಟಿ. ಓಕೆ. ಆ್ಯಂಡ್ ದಿಸ್ ಪವರ್, ದಿಸ್ ಸವರ್ನಿಟಿ ಅನ್ನೋದು ರಾಜ್ಯಕ್ಕೆ ಒಂದು ವಿಶೇಷವಾದ ಒಂದು ಅಧಿಕಾರವನ್ನು ಕೊಡ್ತದೆ. ಆಂತರಿಕ ಮತ್ತು ಬಾಹ್ಯವಾಗಿರುವ ಒಂದು ಪಾಲಿಸಿಗಳನ್ನು ಮಾಡೋದಕ್ಕೆ ವಿಥೌಟ್ ಎನಿ ಪ್ರೆಷರ್, ಯಾವುದೇ ಒಂದು ಒತ್ತಡ ಇಲ್ಲದೆ, ಯಾವುದೇ ಒಂದು ಪ್ರೆಷರ್ ಇದ್ದರೆ, ಪ್ರಭಾವ ಇಲ್ಲದೆ, ಯಾರಿಗೂ ಒಂದು ಭಯಪಡಿದ್ರೆ ಅವರು ಆಂತರಿಕವಾಗಿ ಮತ್ತು ಬಾಹ್ಯವಾಗೂ ಕಾನೂನುಗಳು ಮಾಡೋದಕ್ಕೆ, ನಿಯಮಗಳು ಮಾಡೋದಕ್ಕೆ, ನಿರ್ಧಾರ ಮಾಡೋದಕ್ಕೆ ದೇಶವನ್ನು ಹೊರಗಿರುವ ಒಂದು ಅಧಿಕಾರ ಅಂತ ಹೇಳಬಹುದು. ಇದು ದಿಸ್ ಇಸ್ ಕಾಲ್ಡ್ ಸವರ್ನಿಟಿ. ಓಕೆ. ಬಟ್ ಸಮ್ಟೈಮ್ಸ್ ಪೀಪಲ್ ಗೆಟ್ ಕನ್ಫ್ಯೂಸ್ ದಟ್ ಬಿಕಾಸ್ ಅವರು ಬೇರೆ ದೇಶಗಳ ಮಾತುಗಳು ಕೇಳ್ತಾ ಇದ್ದಾರೆ, ಬೇರೆ ದೇಶಗಳು ಹೇಳೋದ್ರ ಪ್ರಕಾರ ಮಾಡ್ತಾ ಇರೋದನ್ನು ವಿಷಯಗಳು ಮಾಡ್ತಾ ಇದ್ದಾರೆ ಅನ್ನೋದು ಅಂದ್ಕೊಂಡು ಅವರಿಗೆ ಪರಮಾಧಿಕಾರ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ದಟ್ ಈಸ್ ನಾಟ್ ದ ಫ್ಯಾಕ್ಟ್. ಯಾವುದೇ ಒಂದು ಲಿಮಿಟೇಷನ್ ಇಲ್ಲಾಂದರೆ ಯಾವುದೇ ಒಂದು ನಾವು ಸೀಮಿತವನ್ನು ನಮ್ಮ ಅಧಿಕಾರದ ಮೇಲೆ ನಾವೇ ಸೀಮಿತ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ವಿಷಯ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಾತುಗಳು ಕೇಳಿಕೊಂಡು ದಟ್ ಈಸ್ ಓನ್ಲಿ ವಾಲಂಟರಿ. ಓಕೆ. ನೆವರ್ ಇಟ್ ಈಸ್ ಇಂಪೋಸ್ಡ್. ನಾವೇ ಒಪ್ಕೊಳ್ಳುವ ಒಂದು ವಿಷಯ ಅದು. ನಾವು ವಾಲಂಟರಿ ಆಗಿ ಸ್ವಾತಂತ್ರ್ಯದಿಂದ, ಸ್ವಂತ ಇಚ್ಛೆದಿಂದ ನಾವು ವಿಶ್ವಸಂಸ್ಥೆಯಾಗಲಿ, WHO ಆಗಲಿ ಅವರ ನಿರ್ಣಯಗಳನ್ನ ನಾವು ಕಾಪಾಡಿಸ್ತಾ ಇದ್ದೀವಿ, ಪಾಲಿಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಒಳ್ಳೆತನತ ಮತ್ತು ನಮ್ಮ ವಾಲಂಟರಿಯಾಗಿ ಮಾಡುವ ಒಂದು ವಿಷಯ ಅದು. ಅದರಿಂದ ನಮ್ಮ ಮೇಲೆ ಯಾವ ಪ್ರಭಾವ ಇಲ್ಲ, ಯಾವ ಪರಮಾಧಿಕಾರ ಮೇಲೂ ಕೂಡ ಅದು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಓಕೆ. ಬಿಕಾಸ್ ಮಾಡರ್ನ್ ಸವರೀನ್ ಸ್ಟೇಟ್ಸ್ ಆಕ್ಸೆಪ್ಟ್ ಮಾರಲ್ ಅಬ್ಲಿಗೇಷನ್ಸ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ವಾಲಂಟರಿಲಿ. ಯಾಕಂದರೆ ಇವಾಗ ಗ್ಲೋಬಲೈಸೇಷನ್ ಆಗಿ ಜಾಗೃತೀಕರಣ ಆಗಿರೋದ ಮೇಲೆ ಒಂದು ದೇಶ ಇನ್ನೊಂದು ದೇಶನ ಬಿಟ್ಟಿರೋಕ್ಕಾಗಲ್ಲ. ದ ಎಂಟೈರ್ ವರ್ಲ್ಡ್ ಹಸ್ ಬಿಕಮ್ ಅ ಗ್ಲೋಬಲ್ ವಿಲೇಜ್, ಒಂದು ಗ್ಲೋಬಲ್ ವಿಲೇಜ್ ಥರ ಆಗಿಬಿಟ್ಟಿದೆ. ಯಾಕಂದರೆ ವಿಲೇಜಲ್ಲಿ ಏನಾಗ್ತದೆ ಅಂದರೆ ಒಂದು ಕುಟುಂಬದಲ್ಲಿ ಏನಾದರೂ ಆಯಿತು ಅಂದರೆ ಇನ್ನೊಂದು ಕುಟುಂಬದ ಗೊತ್ತಾಗ್ಬಿಡ್ತದೆ, ಅವ್ರಿಗೂ ಅಫೆಕ್ಟ್ ಆಗ್ತದೆ. ಅದೇ ಥರ ವರ್ಲ್ಡ್ ಕೂಡ ಒಂದು ದೇಶಕ್ಕೆ ಏನಾದಾಯಿತು ಅಂದರೆ ಇನ್ನೊಂದು ದೇಶಕ್ಕೂ ಆಗುತ್ತದೆ. ಅಂದರೆ ಅದರಿಂದ ಅಂತಾರಾಷ್ಟ್ರೀಯ ವಿಷಯಗಳನ್ನು, ಅಂತಾರಾಷ್ಟ್ರೀಯ ಮಾತುಗಳನ್ನು, ಅಂತಾರಾಷ್ಟ್ರೀಯ ಆಬ್ಲಿಗೇಷನ್ಸನ್ನು ಎಲ್ಲ ರಾಜ್ಯಗಳು ಕೂಡ ವಿಥೌಟ್ ಫೇಲ್ ಒಂದು ಮೌಲ್ಯದಿಂದ ಅವರು ಇದು ನಮ್ಮ ಕರ್ತವ್ಯ ಅಂತ ತಗೊಳ್ತಾರೆ. ಸೊ ದರ್ ಇಸ್ ಅ ಮಾರಲ್ ಅಬ್ಲಿಗೇಷನ್ಸ್ ಆನ್ ಎವ್ರಿ ನೇಷನ್ ಟು ಅಕ್ಸೆಪ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಾಲಂಟರಿಲಿ. ಇದನ್ನು ನಾವು ಪರಮಾಧಿಕಾರಕ್ಕೆ ವಿರೋಧವಾಗಿದೆ, ಪರಮಾಧಿಕಾರಕ್ಕೆ ತೊಂದರೆ ಆಗಿದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ ಈಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಮಾಡರ್ನ್ ಸ್ಟೇಟ್ ಟು ಅಕ್ಸೆಪ್ಟ್ ಸರ್ಟನ್ ಆಬ್ಲಿಗೇಷನ್ಸ್ ಆಫ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಸೊ ಅದರಿಂದ ಪರಮಾಧಿಕಾರ ಅನ್ನೋದು ಸುಪ್ರೀಂ ಅಥಾರಿಟಿ ಆಫ್ ದ ಸ್ಟೇಟ್, ರಾಜ್ಯದ ಒಂದು ಅತಿ ಹೆಚ್ಚಾಗಿರುವ ಒಂದು ಅಧಿಕಾರ ಅಂತ ಹೇಳಬಹುದು. ಈ ಅಧಿಕಾರ ಯಾರಿಗೂ ಇರಲ್ಲ, ಕೇವಲ ರಾಜ್ಯಕ್ಕೆ ಮಾತ್ರ ಇದೆ. ಯಾವುದೇ ಸಂಸ್ಥೆಗಳು, ಸಂಘಟನೆಗಳು, ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದನ್ನು ತೆಗೆದುಹಾಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಐ ವಿಲ್ ಕನ್ಕ್ಲೂಡ್ ವಿತ್ ದಿಸ್. ಓಕೆ. ಸೊ ಪರಮಾಧಿಕಾರ ಅನ್ನೋದು ಒನ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್, ಆ್ಯಂಡ್ ವಿಥೌಟ್ ದ್ಯಾಟ್ ಸ್ಟೇಟ್ ಕೆನಾಟ್ ಬಿ ಕಾಲ್ಡ್ ಸ್ಟೇಟ್.